सुवर्ण श्रीमती भाग्यलक्ष्मी। ओम नमः शिवाय, ओम नमः शिवाय, ओम नमः शिवाय। हेलो याके बेल्ला कुतिदेला ಏನಾಯ್ತು ಅದಕ್ಕೆ ಗಾಬರಿ ಆಗ್ತಿದೆ ಇವ್ರು ಇನ್ನೂ ಮನೆಗೆ ಬಂದಿಲ್ಲ ಎಲ್ಲಿ ಹೋದ್ರೂ ಏನೂ ಒಂದು ಗೊತ್ತಾಗ್ತಿಲ್ಲ ಅಯ್ಯೋ ಬರ್ತೇನೆ ಬಿಡೆ ಎಲ್ಲಿ ಹೋಗ್ತಾರೆ ಗಂಡಸರೇನು ಮೂರೊತ್ತು ನಮ್ಮ ಹಾಗೆ ಮನೆಯಲ್ಲೇ ಕೂತ್ಕೊಂಡಿರೋಕ್ಕಾಗತ್ತಾ ಇಲ್ವಲ್ಲ ಎಲ್ಲ ಗಂಡಸರು ಎಲ್ಲಾದರೂ ಹೋಗ್ಬೇಕಾದ್ರೆ ಹೆಂಡತಿಯರಿಗೆ ಹೇಳೇ ಹೋಗ್ತಾರ ಹಾಗೇನು ಇಲ್ವಲ್ಲ ಬರ್ತೇನೆ ಬಿಡು ಎಲ್ಲಿ ಹೋಗ್ತಾನ ಅವನು ಬಂದೇ ಬರ್ತಾನೆ ಏನದಕ್ಕೆ ನೀವು ಹೀಗೆ ಮಾತಾಡ್ತಿದ್ದೀರ ಇವರೆಲ್ಲಾದರೂ ಹೊರಗಡೆ ಹೋಗೋ ಹಾಗಿದ್ರೆ ಹೇಳ್ಬಿಟ್ಟು ಹೋಗ್ತಾರೆ ಇಲ್ಲ ಬರೋದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿ ಆದರೂ ತಿಳಿಸ್ತಾರೆ ಅಂಥದ್ರಲ್ಲಿ ಇವರಿವತ್ತು ಯಾವ ವಿಷಯನೂ ಹೇಳಿಲ್ಲ ಒಂದು ಫೋನ್ ಕಾಲ್ ಕೂಡ ಮಾಡಿಲ್ಲ ಇವರಿನ್ನೂ ಬಂದಿಲ್ಲ ಅಂತ ನನಗೆ ಟೆನ್ಷನ್ ಆಗ್ತಿದೆ ಫೋನ್ ಮಾಡಿದ್ರೆ ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಿದೆ ನೀವು ನೋಡಿದ್ರೆ ಇಷ್ಟು ಆರಾಮಾಗಿದ್ದೀರ ನಾನು ಏನು ಹೇಳ್ತಾ ಇದ್ರು ಕೂಡ ನನ್ನ ಮೇಲೆ ಬೆಳಗ್ಗೆ ಅಷ್ಟೆಲ್ಲ ಕೂಗಾಡಿದ್ದೀರ ಈಗ ನೋಡಿದ್ರೆ ತಮ್ಮ ಬಂದಿಲ್ಲ ಅನ್ನೋ ಟೆನ್ಷನ್ ಕೂಡ ಇಲ್ಲ ನೋಡಿ ನಿಮಗೆ ಮತ್ತಿನ್ನೇನೆ ಸಣ್ಣ ಮಕ್ಕಳ ತರ ಅಳತಾ ಕೂತ್ಕೊಳ್ಳೋದಾ ಅವನು ಎಲ್ಲಿ ಹೋಗಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ ನೀನಿಲ್ಲ ಅಳ್ತಾ ಇದ್ರೆ ಅವನಿಗದು ಗೊತ್ತಾಗುತ್ತಾ ಏನು ದುರ್ಬೀನ್ ಹಚ್ಚಿ ಅವನು ನೋಡ್ತಾನ ವಾಪಸ್ ಓಡಿ ಬಂದು ಬಿಡ್ತಾನ ಇಲ್ವಲ್ಲ ಎರಡು ಬುದ್ಧಿ ಮಾತು ಹೇಳಿದ್ರೆ ಅದನ್ನೇ ಎಷ್ಟು ವಿಕೋಪ ತಿಳ್ಕೊಂಡ್ಬಿಡ್ತೀಯಮ್ಮ ನೀನು ಅದಕ್ಕೆ ಅದಕ್ಕೆ ನೆನ್ನೆ ಕೂಡ ಜಗಳಾಗಿದ್ದು ಇದೇ ಕಾರಣಕ್ಕೆ ನಾನೇನೇ ಮಾತಾಡಿದ್ರು ಒಂದು ಉಲ್ಟಾ ಮಾತು ಇದ್ದೇ ಇರುತ್ತೆ ನಿಂದು ನಾನಾಗಲೇ ನಿನಗೊಂದು ಮಾತು ಹೇಳಿದ್ದೀನಿ ಹಾಗಲ್ಲ ಅದಕ್ಕೆ ಹಾಗೂ ಅಲ್ಲ ಹೀಗೂ ಅಲ್ಲ ಎಲ್ಲರೂ ಈ ಮನೆಯಲ್ಲಿ ನನಗ್ ಬುದ್ಧಿ ಹೇಳಕ್ ಬರೋರೆ ಅಮ್ಮ ತಾಯಿ ನನಗ್ ಬುದ್ಧಿ ಹೇಳೋದಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ ಬುದ್ಧಿ ಸರಿಯಾಗಿದೆಯೋ ಇಲ್ವೋ ಅಂತ ಸ್ವಲ್ಪ ಪರೀಕ್ಷೆ ಮಾಡ್ಕೊಳ್ಳಿ ಅದಕ್ಕೆ ಪ್ಲೀಸ್ ಆಲ್ರೆಡಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಸಾವಿರ ವಿಷಯಗಳಿದೆ ಈ ಮನೆಯಲ್ಲಿ ದಯವಿಟ್ಟು ನೀವು ಶುರು ಮಾಡಬೇಡಿ ಆಯ್ತು ನಂದೇ ತಪ್ಪು ಆಯ್ತಾ ಇಲ್ಲಮ್ಮ ತಪ್ಪು ನಿಂದಿಲ್ಲ ನಿನಗೆ ಸ್ವಲ್ಪ ಸಮಾಧಾನ ಮಾಡಕ್ ಬಂದೆ ನೋಡು ನಂದು ನಂದು ದೊಡ್ಡ ತಪ್ಪಾಗಿದೆ ಏನೋ ಎರಡು ಬುದ್ಧಿ ಮಾತು ಹೇಳಿದ್ರೆ ಭಾಷಣ ಭಾಷಣ ಮಾಡಕ್ಕೆ ಶುರು ಮಾಡ್ಬಿಡ್ಲಿ ಇವಳು ಹೋಗಿ ಹೋಗಿ ನಿನ್ ಜೊತೆ ಮಾತಾಡ್ಕೊಂಡು ನಿಂತು ನನ್ ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ದೀನಲ್ಲ ನನಗೆ ನನಗ್ ಬುದ್ಧಿ ಇಲ್ಲ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ನಮಸ್ತೆ ಬಾಸ್ ಹೇಗಿದ್ದಾರೆ ನಮ್ಮ ಮಾವ ಚೆನ್ನಾಗಿ ನೋಡ್ಕೋತಿದ್ದೀರಾ ಹೌದು ಬಾಸ್ ಹಾಂ ಹೇಳ್ಬಿಡ್ತೀನಿ ಮಾವ ಮಾವ ಹೇಳಿ ಕೇಳು ಹೇಳಲಿದ್ರೆ ಡೇಂಜರ್ ನೋಡು ಮಾವ ಹೇಗಿದ್ದೀರಾ ಮಾವ ಚೆನ್ನಾಗಿದ್ದೀರಾ ನಮ್ಮ ಹುಡುಗಲ್ಲ ಚೆನ್ನಾಗಿ ನೋಡ್ಕೊತಿದ್ದೀರಾ ಏನು ತೊಂದರೆ ಇಲ್ಲ ತಾನೆ ಒಂದು ಮನೆಗೆ ದ್ರೋಹ ಮಾಡ್ತೀಯ ಮಮ್ಮ ನೀನು ನಾವೆಲ್ಲ ಏನ್ ದ್ರೋಹ ಮಾಡಿದ್ವೋ ನಿನಗೆ ಸ್ವಂತ ಮಗನಿಗಿನ್ನ ಹೆಚ್ಚಿಗೆ ಪ್ರೀತಿ ತೋರಿಸಿದ್ವಲ್ಲ ಯಾಕೋ ಹೀಗೆಲ್ಲ ಮಾಡ್ತೀಯ ನೋಡಿ ನೋಡಿ ಇದೇ ನನಗೆ ಬೇಜಾರ ಸ್ವಂತ ಮಗನಾಗಿ ನೋಡ್ಕೊಂಡೆ ಅಂತೀರಾ ಮಗನಿಗೆ ಮಾಡ್ಬೇಕಾದ ಏನಾದ್ರೂ ಒಂದು ಮಾಡಿದೀರಾ ಇಲ್ಲ ನಿಮಗೂ ವಯಸ್ಸಾಯ್ತು ಕೊನೆಗಾಲದಲ್ಲಿ ಮಗನ ಹೆಸರಿಗೆ ಎಲ್ಲ ಆಸ್ತಿ ಪಾಸ್ತಿನೂ ಬರೆದು ಹರೇ ರಾಮ ಹರೇ ಕೃಷ್ಣ ಅಂತ ಇರತ್ತಾನೆ ನಾನು ದುಡ್ದಿದ್ದ ದುಡ್ಡೆಲ್ಲ ನಿನಗೆ ಕೊಡ್ಬೇಕಿತ್ತ ಸತ್ಯ ಆ ಕೆಲಸ ಮಾಡೋದಕ್ಕೆ ಮುಂಚೆ ನೀನು ಎಂಥವನಂತ ಗೊತ್ತಾಯ್ತಲ್ಲ ನಿನಗೆ ಆಸ್ತಿ ಕೊಡೋದೆಲ್ಲೋ
ಮನೆಯಲ್ಲಿರೋ ಜಾಗನೂ ಕೊಡಲ್ಲ ಹೊರಗಡೆ ಕಾಕ್ತೀನಿ ಏಯ್ ನೋಡ್ರಯ್ಯ ನೋಡಿ ಹಾ ಇವನಿಗೆ ಕೈಕಾಲು ಕಟ್ ಹಾಕಿದ್ರು ಇನ್ನೂ ಹಾರಾಟ ಕಮ್ಮಿ ಆಗಿಲ್ಲ ಅಲ್ವಾ ಏ ಮಾಮ್ ಏ ಮಾಮ್ ನೀನು ಇಲ್ಲಿಂದ ಆಚೆ ಹೋದ್ರೆ ತಾನೆ ನನ್ನಿಂದ ಮನೆಯಿಂದ ಆಚೆ ಹಾಕೋದು ನಾನು ದೊಡ್ಡನ್ ತರ ಕೊಡ್ತೀನಿ ದೊಡ್ಡನ್ ತರ ಕಾಂತೀನ ಇಷ್ಟೆಲ್ಲ ವಿಷಯ ಗೊತ್ತಾದ್ಮೇಲೆ ನೀನು ನನ್ನ ದೇವ್ರ ಮೇಲೆ ಕೂರಿಸಿ ಮಂಗಳಾರತಿ ಮಾಡ್ತೀಯಾ ನನಗೆ ಅಷ್ಟು ಐಡಿಯಾ ಇಲ್ಲ ಐಡಿಯಾ ಇಲ್ವಾ ಮಾಮ್ ಏನು ಮಾಡದೆ ಇರೋರ್ನ ಈ ರೀತಿ ಗೋಣ ಆಡ್ಕೊಂಡು ನಗ್ತಿದ್ಯಲ್ಲ ನಿನಗೆ ಒಳ್ಳೇದಾಗೋಲ್ಲ ದೇವ್ರು ನೋಡ್ಕೊಳ್ತಾನೆ ಯಾರಿಗೂ ಹೆದರಲಿಲ್ಲ ಅಂದ್ರೆ ಆ ದೇವ್ರಿಗೆ ಎಲ್ಲರೂ ಹೆದರಲೇಬೇಕು ನಿನ್ನ ಆಟಕ್ಕೆಲ್ಲ ತೆರೆ ಬೀಳೋದಿನ ಬಂದೇ ಬರುತ್ತೆ ಲೇ ಮಾವ ಅದಿಲ್ಲಲ್ಲ ರೆಡಿಯಲ್ಲ ಕಡು ಲೇ ಏನ್ರಾಯ್ತು ನಮ್ಮ ಮಾವ ಕಾಮಿಡಿ ಪೀಸ್ ಆಗ್ಬಿಟ್ಟ ತೆರೆ ಬೀಳೋದಿನ ಬರುತ್ತೆ ಮಾವ ಹೌದು ಅದೆಲ್ಲ ಹೋಗ್ಲಿ ಟೈಮ್ ಟು ಟೈಮಿಗೆ ಊಟ ತಿಂಡಿ ಎಲ್ಲ ಸಿಗ್ತಿದ್ಯಾ ಕೆಲಸ ಆಗ್ತಾರ ನಮ್ಮರು ಏಯ್ ಏನ್ರ ಆಗ್ತಾ ಇದೀವಿ ಬಾಸ್ ಹಾ ತೂ ನಿನ್ನ ಜನ್ಮ ಕಷ್ಟ ಮಾಯ್ ಮುಚ್ಚೋ ನೀನು ಊಟ ಕೊಡೋದನ್ನ ನಾನು ಕಾಯ್ಕೊಂಡಿಲ್ಲ ನಿನಗೆ ಧೈರ್ಯ ಇದ್ರೆ ಕಟ್ಟು ಬಿಚ್ಚೋ ನೋಡ್ ಮಾಮ್ಸ್ ಸುಮ್ಮನೆ ಬಡ ಬಡ ಅಂತ ಪಡ್ಕೋಬೇಡ ನಿನ್ ಕಟ್ಟನ್ನೆಲ್ಲ ಬಿಚ್ಚಿದ್ರು ನೀನೇನು ಮಾಡೋಕ್ಕಾಗಲ್ಲ ಏನು ವ್ಯತ್ಯಾಸನೂ ಆಗಲ್ಲ ಇಲ್ಲಿ ನೀನೇನು ಜೇಮ್ಸ್ ಬಾಂಡ ನಮ್ಮನ್ನೆಲ್ಲ ಹೊಡೆದಾಕಿ ಉಳಿಸಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಸುಮ್ಮನೆ ಹಾಕಿದ್ದನ್ನು ತಿನ್ಕೊಂಡು ಮುಚ್ಚಿಕೊಂಡು ಬಿದ್ದಿರು ನನಗೆ ನಿನ್ನ ಜೀವ ತೆಗೆಯೋ ಆಸೆ ಇಲ್ಲ ನನಗೆ ಒಂದಷ್ಟು ಕೆಲಸ ಇದೆ ಬಾಕಿ ವಸೂಲಾಗಬೇಕಾಗಿದೆ ಅದೆಲ್ಲ ಬಂದಮೇಲೆ ನಾನೇ ಬಿಟ್ಬಿಡ್ತೀನಿ ಇಲ್ಲಾದರೂ ಓಡೋಗಿ ಬದುಕೋ ಅದನ್ನು ಬಿಟ್ಟು ಊಟ ಬೇಡ ತಿಂಡಿ ಬೇಡ ನೀರು ಕುಡಿಯಲ್ಲ ಅಂತಂದರೆ ನಿಮಗೆ ಲಾಸು ಬರಲ್ಲ ಮಾವ ಟೇಕ್ ಕೇರ್ ನಿನ್ನ ಪಾಠ ಕಲಿಯಲ್ಲ ಕಣೋ ನಿನ್ ಒಳ್ಳೇದಾಗಲ್ಲ ಕಾಯ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ವಾಸಿ ಹೇಗಂತಿರೋ ಹಾಗೆ ಆಗ್ಲಿ ಇನ್ನು ಕಾಯೋದ್ರಲ್ಲಿ ಪ್ರಯೋಜನ ಇಲ್ಲ ಅನ್ಸುತ್ತೆ ವೇಳೆ ಅವ್ರು ಸೇಫ್ ಆಗಿದ್ದಿದ್ರೆ ಈಗಾಗಲೇ ಮನೆಗೆ ರೀಚ್ ಆಗ್ತಿದ್ರು ರಿಸ್ಕ್ ತೊಳೋದ್ ಬೇಡ ನೀ ಹೇಳ್ದಂತೆ ಮಾಡೋಣ ಭಾಗ್ಯ ಭಾಗ್ಯಲಕ್ಷ್ಮೀ
ರಿಸ್ಕ್ ತೊಳೋದು ಬೇಡ. ನೀ ಹೇಳ್ದಕ್ಕೆ ಮಾಡೋಣ ಭಾಗ್ಯ. ಕೈಲಾಶ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ. ಸರಿ ಅತ್ತೆ. ಅಯ್ಯ ಇದಕ್ಕೆ ನನ್ನ ಮಗ ಹೋಗ್ಬೇಕು. ಇದರಲ್ಲ ವಾತ ಪಿತ್ತ ಕಫ ಈ ಮನೆಗೆ ಏನೇ ಆದರೂ ಇವರೇ ಸಂಪೂರ್ಣ ಜವಾಬ್ದಾರರು ತಾನೆ. ಕಳಿಸಿವ್ರನ್ನ ಪೊಲೀಸ್ ಸ್ಟೇಷನ್ ಅಂತ ಚಿಲ್ಲರೆ ಕೆಲಸಕ್ಕೆ ನನ್ನ ಮಗ ಯಾಕೆ ಹೋಗ್ಬೇಕು? ಕಲ್ ಬಂಡೆ ಮೇಲೆ ಅದೆಷ್ಟು ಮಳೆ ನೀರು ಬಿದ್ರೂ ವೇಸ್ಟ್ ಆಗೋದು ಅನ್ನೋದು ನಿಜಾನೇ. ನೀವು ಎಲ್ಲದಕ್ಕೂ ಮಾತಾಡೋದು ಬೇಡ ಅಮ್ಮ. ನಿಮ್ಮ ಮಗ ಇಲ್ದಿದ್ರೆ ಏನು ಕೆಲಸ ಆಗಲ್ಲ ಅಂತಲ್ಲ. ನಾನೇ ಪ್ರೀತಂ ಜೊತೆ ಹೋಗ್ತೀನಿ. ನೀವೇನು ಮಾತಾಡಬೇಡಿ. ಸ್ವಲ್ಪ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅಯ್ಯ ಏನಾಗಿದೆ ಮನೆ ಪರಿಸ್ಥಿತಿಗೆ? ಶ್ರೀಪಾದ ಒಬ್ಬನೇ ಮನೆಯಲ್ಲಿಲ್ಲ ಅಷ್ಟೇ. ಅಷ್ಟಕ್ಕೆ ಬಿಲ್ಡಪ್ ಮೇಲೆ ಬಿಲ್ಡಪ್ಪು, ಬಿಲ್ಡಪ್ ಮೇಲೆ ಬಿಲ್ಡಪ್ ಕಟ್ಟಿ ಬಿಲ್ಡಪ್ಪಿನ ಬಿಲ್ಡಿಂಗ್ ಕಟ್ತಾ ಇದ್ದೀರಲ್ಲ ತಾಯಿ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾವಾಗಲೂ ಏನಾದ್ರು ಮಾತಾಡ್ತಿದ್ರೆ ನಿಂಗೆ ಸಮಾಧಾನ ಇರಲ್ವಾ? ಅತ್ತೆ ನೀವು ಸಮಾಧಾನ ಮಾಡ್ಕೊಳ್ಳಿ. ಅಮ್ಮನ ಬಗ್ಗೆ ನಿಮಗೆ ಗೊತ್ತಲ್ಲ, ನಾನು ಹೋಗಿ ಬರ್ತೀನಿ. ಹಲೋ, ಯಾರು ಮಾತಾಡ್ತಿರೋದು? ಹೌದು, ಎಲ್ಲರೂ ಇದ್ದಾರೆ. ನಿಮಗೆ ಯಾರು ಬೇಕು? ಲೌಡ್ ಸ್ಪೀಕರ್ ಆನ್ ಮಾಡ್ಬೇಕಾ? ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಮ್ ಮನೆ ಯಜಮಾನ ಶ್ರೀಪಾದ ನಮ್ ಜೊತೆ ಇದ್ದಾನೆ. ಏಯ್, ಯಾರೋ ನೀನು? ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ನೀವೇನ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿವರೆಗೂ ನಾವು ಮಾಡಿರೋ ಕೆಲಸ ಶ್ರೀಪಾದ್ನ ಕಿಡ್ನಾಪ್ ಮಾತ್ರ. ನಾವು ಹೇಳ್ದಂಗೆ ನೀವು ಕೇಳಲಿಲ್ಲ ಅಂದ್ರೆ ನಿಮ್ಮ ಮನೆ ಶ್ರೀಪಾದ ಶಿವನ್ ಪಾದ. ಎಷ್ಟು ದುಡ್ಡು ಬೇಕು, ಎಷ್ಟು ಚಿನ್ನ ಬೇಕು ಎಲ್ಲ ಕೇಳಿ ಎಲ್ಲ ಕೊಡ್ತೀವಿ. ದಯವಿಟ್ಟು ಅವ್ರಿಗೆ ಏನು ಮಾಡಬೇಡಿ. ಅವ್ರು ನಿಮ್ಮ ಹತ್ರನೇ ಇದ್ದಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಯಾಕೆ ಅನುಮಾನ ನಿಮಗೆ? ಬಾಯಿದ ಬಟ್ಟೆ ವಿಚಾರ. ಯಾರು ಅಂತ ನನಗೆ ಗೊತ್ತಿಲ್ಲ, ದಯವಿಟ್ಟು ನಮ್ಮ ಮಾವಂಗೆ ಏನು ಮಾಡಬೇಡಿ. ನಿಮಗೆ ಅದೇನು ಬೇಕೋ ಕೇಳಿ, ನಾನು ಕೊಡ್ತೀನಿ. ನಮ್ಗೆ ಏನು ಬೇಕು ಅದನ್ನು ನಾವು ತಗೋತೀವಿ. ನಿಮ್ಮ ಹತ್ರ ನಾವು ದುಡ್ಡು ಕೇಳೋಕ್ಕಲ್ಲ ಫೋನ್ ಮಾಡಿದ್ದು, ನಿಮ್ಮ ಪಾಡಿ ನೀವೆಲ್ಲ ಸುಮ್ಮನೆ ಇರಿ ಅಂತ ಹೇಳಕ್ಕೆ ಫೋನ್ ಮಾಡಿದ್ದು. ನಮ್ಮ ಕೆಲಸ ಆದ್ಮೇಲೆ ನಿಮ್ಮ ಶ್ರೀಪಾದ ನಿಮ್ಮ ಮನೆಗೆ ಬರ್ತಾನೆ. ಅದು ಮುಂಚೆ ಪೊಲೀಸ್ ಗೀಲೀಸ್ ಅಂತ ಹೋದ್ರೆ ಗೊತ್ತಲ್ಲ ನಿಮ್ಮ ಶ್ರೀಪಾದ ಶಿವನ್ ಪಾದ. ಪ್ಲೀಸ್ ಅವ್ರಿಗೇನು ಮಾಡಬೇಡಿ, ನಾವೆಲ್ಲಿಗೂ ಹೋಗಲ್ಲ. ಇವಾಗ ಒಪ್ಕೊಂಡು ಆಮೇಲೆ ಏನಾದ್ರೂ ಬಾಲಾಗಿಲ್ಲ ಬಿಚ್ಚಿದ್ರೆ ಪರಿಣಾಮ ತುಂಬಾ ಕೆಟ್ಟದಾಗುತ್ತೆ.
ಬೇಡ 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 ನೋಡಿ ನಾವು ನಿಜವಾಗ್ಲೂ ಪೊಲೀಸ್ ಹತ್ರ ಹೋಗಲ್ಲ ಯಾರು ಹೋಗಲ್ಲ ಪ್ಲೀಸ್ ಅವ್ರಿಗೇನು ಮಾಡಿದೆ ದಯವಿಟ್ಟು ಅವ್ರನ್ನ ವಾಪಸ್ ಕಳಿಸ್ಕೊಡಿ ಪ್ಲೀಸ್ ನೀವು ನಿಮ್ಮ ಪಾಡಿಗಿದ್ರೆ ನಿಮ್ಮ ಶ್ರೀಪಾದ ಮನೆಗೆ ಬರ್ತಾನೆ ನಾನು ಮತ್ತೆ ಫೋನ್ ಮಾಡ್ತೀನಿ ಶ್ರೀಮತಿ ಭಾಗ್ಯಲಕ್ಷ್ಮೀ ನೀವು ನಿಮ್ಮ ಪಾಡಿಗಿದ್ರೆ ನಿಮ್ಮ ಶ್ರೀಪಾದ ಮನೆಗೆ ಬರ್ತಾನೆ ನಾನು ಮತ್ತೆ ಫೋನ್ ಮಾಡ್ತೀನಿ ಮತ್ತೆ ಊರು ಮಾತ್ರ ಸುಮ್ಮನೆ ಬಿಡೋದು ಬೇಡ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅದೇನು ಬೇಕಾದ್ರೂ ಆಗಲಿ ಬೇಡ ಬೇಡ ಕೈಲಾಶ್ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ನಾವೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಖಂಡಿತವಾಗ್ಲೂ ಅಪಾಯ ಆಗುತ್ತೆ ಬೇಡ ಬೇಡ ಇದೆಲ್ಲ ಇದೆಲ್ಲ ಯಾಕೆ ಹೀಗಾಗ್ತದೆ ಯಾಕೆ ನಮ್ಗೆ ಹೀಗಾಗ್ತದೆ ನೀವು ಅಷ್ಟೇ ಭಾಗ್ಯ ಪ್ರೀತು ನೀವು ಅಷ್ಟೇ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ ಕಂಪ್ಲೇಂಟ್ ಕೊಡೋದು ಬೇಡ ಅವ್ರು ಸೇಫ್ ಮನೆಗೆ ಬಂದ್ರೆ ಅಷ್ಟೇ ಸಾಕು ಅಷ್ಟೇ ಸಾಕು ಪೊಲೀಸ್ ಕಂಪ್ಲೇಂಟ್ ಬೇಡ ಬೇಡ ಕಂಪ್ಲೇಂಟ್ ಬೇಡ ಅಮ್ಮ ಹಾಗೆ ಆಗ್ಲಿ ಅಮ್ಮ ನಾವ್ ಯಾರು ಹೋಗಲ್ಲ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಅವ ಎಲ್ಲೋ ಒಂದ್ ಕಡೆ ಸೇಫ್ ಆಗಿದ್ದಾರೆ ಅವ್ರ ಜೀವ ಏನು ಅಪಾಯ ಆಗಿಲ್ಲ ಅನ್ನೋದು ನಮಗ್ ಗೊತ್ತಾಯ್ತಲ್ವಾ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ನೀವು ಬನ್ನಿ ಬನ್ನಿ ಅಮ್ಮ ನೀವು ಬನ್ನಿ ಏನಪ್ಪ ಯಜಮಾನಪ್ಪ ಭಾರಿ ಜೋಶಲ್ಲಿದ್ದೆ ನಿನ್ನ ಗಾಳಿ ಎಲ್ಲ ಟುಸ್ ಆಗೋಯ್ತಾ ಆಗ್ಲೇ ಎಗರ್ಲಾಡ್ತಾ ಇದೆ ನಿಮ್ ಊಟ ಬೇಡ ತಿಂಡಿ ಬೇಡ ಅಂತ ಎಲ್ಲೋಯ್ತು ನಿನ್ ಆರ್ಬಟ ನೀರು ನೀರು ಕೊಡು ಬಿಡಿ ಏನೋ ನೀರು ಕೊಟ್ಟಿದ್ದೀನಿ ಆಮೇಲೆ ಏನಾದರೂ ನಕ್ರ ಮಾಡಿದ್ರು ಏನು ಸಿಗೋದಿಲ್ಲ ಹುಷಾರ್ ಹೇಳಿ ಬಾಸ್ ಹೇಗಿದೆ ಪರಿಸ್ಥಿತಿ ದಾರಿಗೆ ಬರ್ತಿದ್ದಾನ ಈಗೀಗ ನಮ್ಮ ದಾರಿಗೆ ಬರ್ತಾ ಇದ್ದಾನೆ ಬಾಸ್ ಇವತ್ತು ನೀರು ಕೇಳೋ ಲೆವೆಲ್ ಬಂದಿದ್ದಾನೆ ಹೇಗಿದೆ ನಮ್ಮ ಅವ್ವ ಸೂಪರ್ ಆಗಿತ್ತು ಅದನ್ನ ಹೇಳೋಣ ಅಂತಾನೆ ಕಾಲ್ ಮಾಡಿದೆ ಚೆನ್ನಾಗಿ ಮಾತಾಡಿದ್ರೆ ಹಾ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ನೀವು ಆವಾಸ್ ಹಾಕದ್ ನೋಡಿದ್ರೆ ಕೆಲಸ ಬೇಗ ಮುಗಿಬೋದು ಅನಿಸುತ್ತೆ ಅವನ ಹಾರಾಟ ಕಮ್ಮಿ ಆದ್ಮೇಲೆ ಹೇಳಿ ನಾನು ಬಂದು ವಿಚಾರಿಸ್ಕೋತೀನಿ ಕಡಿಮೆ ಆಗುತ್ತೆ ಬಾಸ್ ಇವತ್ತು ಅವನು ಗಪ್ಚುಪ್ಪು ಇನ್ನು ಎರಡು ದಿವಸ ಊಟ ಕೊಡದೆ ಹೋದ್ರೆ ನೀವು ಹೇಳಿದ ಕೆಲಸನ ಕಣ್ಣು ಮುಚ್ಕೊಂಡು ಮಾಡಿ ಮುಗಿಸ್ತಾನೆ ಬೇಡ 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 ಟಿಕೆಟ್ ತಗೊಂಡ್ಬಿಟ್ರೆ ಕಷ್ಟ ಅಲ್ಪ ಸ್ವಲ್ಪ ಕೊಡ್ತೀರಿ ಕೆಲಸ ಆಗೋಕ್ಕಿಂತ ಮುಂಚೆ ಕೊಟ್ಟಕ್ಕಂದ್ರೆ ಆಮೇಲೆ ನಮ್ಮ ಕತೆ ಮುಗ್ದಾಗೆ ಸರಿ ಬಾಸ್ ಏನಾದರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿ ಇಲ್ಲ ನಾನೇ ಕಾಲ್ ಮಾಡ್ತೀನಿ ವೆಯ್ಟ್ ಮಾಡ್ತೀರಿ ಹ್ಞೂ ಇಡ್ತೀನಿ ಸರಿ ಬಾಸ್